ರಾಜ್ಯ ಸರ್ಕಾರವನ್ನ ಅಸ್ಥಿರಗೊಳಿಸಲು ವಿಪಕ್ಷಗಳು ಪ್ರಯತ್ನ ಪಡ್ತಾ ಇವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆರೋಪಿಸಿದ್ದಾರೆ. ಈ ಪಾದಯಾತ್ರೆ ಯಶಸ್ವಿಯಾಗೋದಿಲ್ಲ ಅಂತಲೂ ಕೂಡ ಭವಿಷ್ಯ ನೋಡುತ್ತಿದ್ದಾರೆ. ರಾಜ್ಯಪಾಲರು ಕೊಟ್ಟಂತಹ ನೋಟಿಸ್ಗೆ ಈಗಾಗಲೇ ಉತ್ತರವನ್ನ ಕೊಟ್ಟಿದ್ದೇವೆ. ಅವರು ಕೊಟ್ಟಂತಹ ನೋಟಿಸ್ಗೆ ಅಥವಾ ಈ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇಡ್ತಾ ಇರುವಂತಹ ಪ್ರತಿಯೊಂದು ಹೆಜ್ಜೆಯು ಕೂಡ ಕಾನೂನಾತ್ಮಕವಾಗಿಯೇ ಇದೆ. ಹೀಗಾಗಿ ಇದನ್ನ ರಾಜ್ಯಪಾಲರು ಸ್ವೀಕರಿಸ್ತಾರೆ ಅನ್ನುವಂತಹ ನಂಬಿಕೆ ನನಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಮೂಡಾ ಹಗರಣದಲ್ಲಿ ಎಲ್ಲವೂ ಕೂಡ ಕಾನೂನಾತ್ಮಕವಾಗಿ ನಡೆದಿದೆ. ಅಂದ್ರೆ ಈ ನಿವೇಶನಗಳನ್ನ ಹಂಚಿಕೆ ಏನ್ ಮಾಡಲಾಗಿದೆ ಅದರಲ್ಲಿ ಯಾವುದೇ ರೀತಿಯ ನಮ್ಮ ಪ್ರಭಾವ ಇಲ್ಲ. ಅದು ಸರ್ಕಾರದ ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಯಾವ ರೀತಿ ನಡಿಬೇಕು, ಎಷ್ಟು ಸಿಗಬೇಕಿತ್ತು ಅಷ್ಟೇ ಸಿಕ್ಕಿದೆ, ಅದೇ ರೀತಿಯಲ್ಲಿ ನಡೆದಿದೆ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಬನ್ನಿ ಹಾಗಾದ್ರೆ ಸಿದ್ದರಾಮಯ್ಯನವರು ಏನ್ ಹೇಳ್ತಾರೆ ಇನ್ನು ಹೆಚ್ಚಾಗಿ ನೋಡೋಣ. ಎನ್ಕ್ರೋಚ್ ಮಾಡ್ಕೊಂಡು ಸೈಟ್ ಮಾಡಿ ಹಂಚಿಬಿಟ್ಟಿದ್ದೀವಿ, ನಮಗೆ ಜಾಗ ಬದಲಿ ಜಾಗ ಕೊಡಿ ಅಂತ ಹೇಳಿದ್ರು. ನನಗೆ ನನ್ನ ಗಮನ ಅರ್ಬನ್ ಡೆವಲಪ್ಮೆಂಟ್ ಈ ಥರ ಅರ್ಜಿ ಕೊಟ್ಟಿದ್ದಾರೆ. ನಾನು ಹೇಳಿದೆ ನಾನು ಚೀಫ್ ಮಿನಿಸ್ಟರ್ ಆಗೋವರೆಗೂ ಒಂದು ಗುಂಟೆನೂ ಕೂಡ ಕೊಡಬಹುದು, ನಾನು ಕೊಟ್ಟಿದ್ದೀನಿ ಆಗ 2014 ನಾನೇ ಕೊಟ್ಬಿಡ್ಬೋದಾಗಿತ್ತಲ್ಲ. ಹಾಗಾದ್ರೆ ಈ ಕಾಲ ಕಾನೂನು ಪ್ರಕಾರ ಇರೋದ್ರಿಂದ ಕೊಟ್ಟವ್ರೆ. ನಮ್ಮೆಲ್ಲ ನಮ್ಮ ಕ್ಯಾಬಿನೆಟ್ ರಿಪ್ಲೈನಲ್ಲಿ ನನ್ನ ರಿಪ್ಲೈನಲ್ಲಿ ಎಲ್ಲ ಹೇಳಿದ್ದೀವಿ. ಲೀಗಲ್ ಆಗಿರುವಾಗ ಕನ್ವಿನ್ಸ್ ಆಗಲೇಬೇಕಲ್ರಿ, ಎಲ್ಲ ಲೀಗಲ್ ಆಗಿರುವಾಗ ಕನ್ವಿನ್ಸ್ ಆಗಬೇಕಲ್ಲಪ್ಪ. ಆಶಾ ಭಾವನೆ ಇಲ್ಲ, ಲೀಗಲ್ ಆಗಿ ಒಪ್ಕೋತಾರೆ ಅಂತ ನನಗೆ ನಂಬಿಕೆ ಇದೆ. ಕಾನೂನು ಪ್ರಕಾರ ಕಾನೂನನ್ನು ಒಪ್ಕೊಳ್ ಬಿಕಾಸ್ ಈಸ್ ದಿ ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ವಾ. ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದೆಯಲ್ಲ, ಯಾಕೆ ಒಪ್ಕೊಳ್ಳಲ್ಲ? ಒಪ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ಅವ್ರದ್ದು ಭ್ರಷ್ಟ. ಅದಾವತ್ತು ನಾನು ಎಲ್ಲ ಹೇಳ್ತೀನಿ, ಅವ್ರ ಕಾಲದಲ್ಲಿ ಏನೇನು ಹಗರಣಗಳಾಗಿತ್ತು, ಯಾವ್ಯಾವ ಸ್ಟೇಜ್ನಲ್ಲಿ ಇದ್ದಾವೆ ಹಗರಣಗಳು, ಯಾಕೆ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ, ಜಂತಿಕಲ್ ಪ್ರಕರಣ ಇರ್ಬೋದು, ಎಲ್ಲನೂ ಎಲ್ಲ ಹೇಳ್ತೀವಿ, ಎಲ್ಲ ಬಿಚ್ತೀವಿ ಎಲ್ಲ. ಅವ್ರದ್ದೆಲ್ಲ ಯಾವಾಗಲೂ ಸತ್ಯಕ್ಕೆ ಜಯ ಸಿಕ್ಕರು, ಸುಳ್ಳುಗಳನ್ನು ಎದುರಿಸ್ತಕ್ಕಂಥ ಧೈರ್ಯ ಯಾವಾಗಲೂ ಇದೆ ನನಗೆ.